ಟೈಮ್ ಪಂಕ್ಚುಯಾಲಿಟಿ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಮ್ಯಾಟರ್ ಆಗೋದು ದೇವಾನು ದೇವತೆಗಳಿಗೆ ಅಂತ ಕೆಲವು ಕಥೆಗಳನ್ನ ಕೇಳಿದಾಗಂತೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಬಟ್ ಎಸ್ ಹೀಗೊಂದು ಕಥೆ ನಡೆದಿರೋದಿದೆ ಅಂತಹ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರದ ಪರಿಚಯವನ್ನ ನಾನಿವತ್ತು ನಿಮಗೆ ಮಾಡ್ಕೊಡ್ತಾ ಇದ್ದೀನಿ ನಮಸ್ಕಾರ ಇದು ಭಕ್ತಿ ಸ್ಟುಡಿಯೋ ಸಾಕಷ್ಟು ಕ್ಷೇತ್ರಗಳ ಬಗ್ಗೆ ಒಂದಾದ ಮೇಲೆ ಒಂದು ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳು ಪ್ರತಿಯೊಂದು ಕೂಡ ಅದರದೇ ಆಗಿರುವಂತಹ ಕಥೆಯನ್ನ ಹೊಂದಿದೆ ಅಂಥದ್ರಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಡೇಟ್ಸ್ ಬ್ಯಾಕ್ ಟು ರಾಮಾಯಣ ಆಗ ರಾಮ ಲಕ್ಷ್ಮಣ ಮತ್ತೆ ಸೀತೆ ರಾಮೇಶ್ವರಂಗೆ ಬಂದಾಗ ಬ್ರಹ್ಮ ಹತ್ಯಾ ದೋಷದಿಂದ ವಿಮೋಚನೆ ಪಡೆಯೋದಿಕ್ಕೋಸ್ಕರ ಋಷಿ ಮುನಿಗಳು ಆತನಿಗೆ ಹೇಳಿರ್ತಾರೆ ಏನಂತ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮ ಹತ್ಯಾ ದೋಷ ನಿಮಗೆ ಗೊತ್ತೇ ಇದೆ ರಾವಣ ಪಂಡಿತ ಮಾತ್ರ ಅಲ್ಲ ಆತ ಒಬ್ಬ ಬ್ರಾಹ್ಮಣ ಕೂಡ ಆತನ ಹತ್ಯೆ ಮಾಡಿರುವಂತ ಆ ಬ್ರಹ್ಮ ಹತ್ಯ ದೋಷದ ವಿಮೋಚನೆಗೋಸ್ಕರ ಕ್ಷತ್ರಿಯನಾಗಿರುವಂತಹ ರಾಮ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ಅದಕ್ಕೋಸ್ಕರ ರಾಮ ಹನುಮಂತನಿಗೆ ಹೇಳ್ತಾನಂತೆ ಶಿವಲಿಂಗವನ್ನ ತೆಗೆದುಕೊಂಡು ಕೈಲಾಸದಿಂದ ಅಂತ ಹೇಳಿ ಸರಿ ಈಗ ಹನುಮಂತ ಇನ್ನೇನು ಬರುವಷ್ಟರಲ್ಲೇ ತುಂಬಾ ತಡವಾಗಿ ಬಿಟ್ಟಿರುತ್ತೆ ಇನ್ನು ಹನುಮಂತ ಬರೋದನ್ನ ಕಾಯೋದಕ್ಕಾಗೋದಿಲ್ಲ ಅಂತ ಹೇಳಿ ಸೀತೆ ಅಲ್ಲಿ ಏನು ಶಿವಲಿಂಗವನ್ನ ಮಾಡಿ ರಾಮ ಅದನ್ನ ಪ್ರತಿಷ್ಠಾಪಿಸ್ತಾನಂತೆ ಇವತ್ತು ರಾಮೇಶ್ವರಂನಲ್ಲಿ ರಾಮನಾಥ ಸ್ವಾಮಿ ಆ ಶಿವಲಿಂಗವನ್ನ ನಾವು ಏನು ನೋಡ್ತೀವಿ ಇದೇ ಶಿವಲಿಂಗ ಅಂತ ಹೇಳಿ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಹನುಮಂತ ಬರ್ತಾನೆ ಈಗ ಶಿವಲಿಂಗವನ್ನ ತೆಕ್ಕೊಂಡ್ಬಂದು ಇಲ್ಲಿ ನೋಡಿದ್ರೆ ಆಗ್ಲೇ ಪ್ರತಿಷ್ಠಾಪನೆ ಆಗಿದೆ ರಾಮ ಹೇಳ್ತಾನೆ ಹನುಮಂತ ನೀನು ತಡವಾಗಿ ಬಂದೆ ಇಲ್ಲಿ ಈಗಾಗ್ಲೇ ಈ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾಯ್ತು ಅಂತ ಹೇಳಿ ಆದ್ರೆ ಹನುಮಂತ ಕೇಳ್ಕೊಳ್ತಾನೆ ರಾಮ ಹೀಗೆ ಹೇಳ್ಬೇಡ ದಯವಿಟ್ಟು ಈ ಶಿವಲಿಂಗವನ್ನ ಪ್ರತಿಷ್ಠಾಪಿಸು ಏನಾದ್ರೂ ಮಾಡು ನನ್ನ ಅಲ್ಲಿಂದ ತೆಕ್ಕೊಂಡು ಭಕ್ತಿಯಿಂದ ತೆಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಸರಿ ಅಂತ ಅಂತ ಹೇಳಿ ರಾಮ ಇದನ್ನು ಕೂಡ ಪ್ರತಿಷ್ಠಾಪಿಸ್ತಾನಂತೆ ಅಷ್ಟೇ ಅಲ್ಲ ಯಾರೇ ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಮೊಟ್ಟ ಮೊದಲೇದಾಗಿ ಈ ವಿಶ್ವಲಿಂಗ ಅಂತ ಏನಿದೆ ಹನುಮಂತ ತಂದಿರುವಂತಹ ಈ ಶಿವಲಿಂಗದ ದರ್ಶನವಾದ ಮೇಲೆ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗದ ದರ್ಶನ ಮಾಡುವಂತದ್ದು ಹೀಗೆ ಎಷ್ಟೋ ಸಲ ಈ ದ್ವಾದಶ ಜ್ಯೋತಿರ್ಲಿಂಗದ ಕಥೆಗಳನ್ನ ಕೇಳೋದಕ್ಕೆ ಹೋದಾಗ ರೋಮಾಂಚನವಾಗುತ್ತೆ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ತೀವಿ ಅಷ್ಟೇ ಅಲ್ಲ ರಾಮ ಹನುಮಂತ ಈ ಎಲ್ಲಾ ಕಥೆಗಳನ್ನ ಕೇಳ್ತಾ ಹೋಗ್ತಿದ್ದ ಹಾಗೆ ಅದು ಶಿವನಿಗೂ ಇರುವಂತಹ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋದಿಕ್ ಹೋದಾಗ ಹಲವಾರು ವಿಚಾರಗಳನ್ನು ತಿಳಿಸುತ್ತೆ ಇದಾಗಿತ್ತು ತಮಿಳುನಾಡಿನ ರಾಮೇಶ್ವರಂನ ಜ್ಯೋತಿರ್ಲಿಂಗದ ಕತೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇದೂ ಕೂಡ ಒಂದು ಮುಂದಿನ ಬಾರಿ ಬರಬೇಕಾದ್ರೆ ಮತ್ತೊಂದು ಜ್ಯೋತಿರ್ಲಿಂಗದ ಕಥೆಯನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೀನಿ ಕೇಳ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದ ಹಾಗೆ ಸೈನಿಂಗ್ ಆಫ್ ಆರ್ ಜೆ ಇದು ಭಕ್ತಿ ಸ್ಟುಡಿಯೋ ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್